ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಸುಪ್ರಿಯ ಪ್ರಕಾಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಲಾಸ್ಟ್ ಬ್ಲಾಗಲ್ಲಿ ನೀವು ನೋಡಿರ್ತೀರಾ ಅರ್ಶನಶಾಸ್ತ್ರ ನಡೀತಾ ಇತ್ತು. ಸೊ ಇವತ್ತಿನ ಬ್ಲಾಗಲ್ಲಿ ನಿಮ್ಮೆಲ್ಲರ ಜೊತೆ ಅರ್ಶನಶಾಸ್ತ್ರದ ಕಂಟಿನ್ಯೂಷನ್ ಜೊತೆಗೆ ಮದುವೆ ಕಂಪ್ಲೀಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಮಿಸ್ ಮಾಡದಂತೆ ವೀಡಿಯೋನ ಕಂಪ್ಲೀಟಾಗಿ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್. ಸುತ್ತ ಹೊಡೆದ್ಬಿಟ್ಟು ಹೇಳ್ತಾರೆ, ಹೊಗಟಾಗಿ ಹೇಳಿ. ನೀ ಹೊಗಟಾಗಿ ನನ್ನ ಬಾಳಿಗೆ ಬೆಳಕ ತಂದಂತ ಪ್ರಕಾಶ್ ಅಂತ ಹೇಳು. ನೋಡಿದ್ರಲ್ಲ ಎಷ್ಟು ಮಜವಾಗಿತ್ತು ಅಂತ. ಸೊ ಆ್ಯಕ್ಚುಲಿ ನಮ್ಮ ಕಡೆ ಇದು ತುಂಬಾ ಸಖತ್ತಾಗಿರುತ್ತೆ, ತುಂಬ ಜನ ಮಾಡ್ತಾರೆ. ನಿಮ್ಮ ಕಡೆನೂ ಮಾಡ್ತಾರಾ ಕಾಮೆಂಟ್ ಮಾಡಿ ತಿಳಿಸಿ. ಲೈಕ್ ಅರ್ಶನ ಎಲ್ಲ ಹಚ್ಚಿದ ನಂತರ ವಿಳ್ಯದೆಲೆ ಈ ಥರ ತಿರುಗಿಸಿ ಕೊಡಬೇಕಾದ್ರೆ ಗಂಡನ ಹೆಸರು ಅಥವಾ ಹೆಂಡತಿ ಹೆಸರು ಎಲ್ಲ ಹೇಳೋದು ತುಂಬ ಚೆನ್ನಾಗಿರುತ್ತೆ. ಅದು ಜೋರಾಗಿ ಹೊಗಟಾಗಿ ಹೇಳಬೇಕು, ಅವಾಗ ಅದಕ್ಕೆ ಸಿಕ್ಕಾಪಟ್ಟೆ ಸಖತ್ತಾಗಿರುತ್ತೆ ಅದನ್ನು. ಆ್ಯಂಡ್ ಇವಾಗ ಇಲ್ಲಿ ಲೈಕ್ ನಿಕಿ ಅಣ್ಣ ಅವರ ಅತ್ತೆಯಂದಿರು ಮತ್ತು ಮಾವ ಇವರಷ್ಟು ಜನ ಸೇರಿ ಅರ್ಶನನ ಹಚ್ಚಿದ್ದು. ಈ ಥರ ಮದುವೆ ಶಾಸ್ತ್ರಗಳೆಲ್ಲ ನೋಡಬೇಕಾದ್ರೆ ಒಂದು ಕ್ಷಣ ನಮ್ಮ ಮದುವೆನೇ ನೆನಪಾಗುತ್ತೆ ಅಲ್ವಾ. ಸೊ ನಿಮ್ಮೆಲ್ಲರಲ್ಲಿ ಯಾರಿಗೆಲ್ಲ ಆ ಥರ ಫೀಲ್ ಆಗುತ್ತೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ. ಬಿಕಾಸ್ ನನಗಂತೂ ಹಾಗೆಯೇ, ನನ್ನ ಈ ಥರ ಬೇರೆಯವ್ರದ್ದು ಯಾರಾದರೂ ಮದುವೆ ಹಿಂಗೆ ಕುತ್ಕೊಂಡು ನೋಡ್ತಾ ಇರಬೇಕಾದ್ರೆ ನನಗೆ ಸಡನ್ಲಿ ನನ್ನ ಮದುವೆ ಫ್ಲ್ಯಾಶ್ ಆಗುತ್ತೆ, ಓಕೆ ನನ್ನ ಮದುವೆನಲ್ಲಿ ಹೀಗೆ ನಡೆದಿತ್ತಲ್ವ, ಹೀಗಾಗಿತ್ತಲ್ವ ಅಂತ ಎಲ್ಲ ಒಂಥರ ತುಂಬ ಖುಷಿಯಾಗುತ್ತೆ ಲೈಫಲ್ಲಿ. ಅದಕ್ಕೆ ಮೆಮರೀಸ್ ಕ್ರಿಯೇಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ಏನಿರುತ್ತೋ ಇಲ್ವೋ ನಮ್ಮ ಜೊತೇಲಿ, ನಮ್ಮ ಮೆಮರೀಸ್ ಜೊತೇಲಿರುತ್ತೆ. ಸೊ ನೀವು ಅಷ್ಟೇ ಆದಷ್ಟು ಮೆಮರೀಸ್ನ ಕ್ರಿಯೇಟ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಇವ್ರು ಬಂದು ನಂದಿನಿ ಅಂತ. ಸೊ ನಮ್ಮ ಮಾವನ ಸೆಕೆಂಡ್ ಮಗನ ವೈಫ್. ಸೊ ಅರ್ಶನ ಎಲ್ಲ ಹಚ್ಚಿದ ನಂತರ ಇವಾಗ ಮಧುಮಗನ್ನ ಬಾತ್ರೂಮ್ ತನಕ ಕರ್ಕೊಂಡು ಹೋಗೋದು ಬಂದ್ಬಿಟ್ಟು ಸೋದ್ರು ಮಾವ ಈ ಥರ ಹೆಗ್ಲ ಮೇಲೆ ಎತ್ಕೊಂಡು ಕರ್ಕೊಂಡು ಹೋಗಬೇಕು, ಇಲ್ಲಾಂದರೆ ಈ ಥರ ಮನೆಗಳಾಗ್ತಾರೆ. ಫುಲ್ ಬಾತ್ರೂಮ್ ತನಕನೂ ಈ ಥರ ಮನೆ ಮೇಲೆ ನಡ್ಕೊಂಡು ಹೋಗಬೇಕು ಆ ರೀತಿಯಾಗಿ. ಅದಾದ ನಂತರ ಮದುವೆ ಹೆಣ್ಣನ್ನ ಕರ್ಕೊಂಡ್ಬರ್ತಾರೆ, ಮದುವೆ ಹೆಣ್ಣಿಗೆ ಅರ್ಶನ ಹಚ್ತಾರೆ. ಬಟ್ ಅಷ್ಟರಲ್ಲಿ ನಾನು ಹೊರಟೋದೆ, ಬಿಕಾಸ್ ಸಿಂಬ ತುಂಬ ಅಳ್ತಾ ಇದ್ದ, ತುಂಬ ಕ್ರ್ಯಾಂಕಿ ಆಗಿಬಿಟ್ಟಿದ್ದ. ಆಲ್ರೆಡಿ ತುಂಬ ಲೇಟ್ ಆಗಿತ್ತಲ್ಲ, ಸೊ ಅವನಿಗೂ ಸಹ ತುಂಬ ನಿದ್ದೆ ಬರ್ತಾ ಇತ್ತು ಅಂತ ಮತ್ತು ನಾನು ಮಲಗ್ಸಕ್ಕೆ ಕರ್ಕೊಂಡು ಹೋದೆ. ಇದಾದ ನಂತರ ಶಾಸ್ತ್ರಗಳು ತುಂಬ ಚೆನ್ನಾಗಿರುತ್ತೆ. ಹೆಣ್ಣಿಗೆ ಅರ್ಶನ ಹಚ್ತಾರೆ ಮತ್ತು ಗಂಡು ಹೆಣ್ಣಿನ ಜೊತೇಲಿ ಕೂರಿಸಿ ಸೋಪ್ ಸೋಬಾನೆ ಆ ಥರ ಎಲ್ಲ ಮಾಡ್ತಾರೆ, ಅದೆಲ್ಲ ತುಂಬ ಚೆನ್ನಾಗಿರುತ್ತೆ ಇನ್ನು ನೋಡೋದಕ್ಕೆ. ದಿ ನೆಕ್ಸ್ಟ್ ಡೇ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಸೊ ಫ್ರೆಂಡ್ಸ್, ಇವತ್ತು ಬೆಳಗ್ಗೆ ವ್ಲಾಗ್ನ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವಾಗ ಟೈಮ್ ಬಂದು ಒಂದು 5:15, 5:30 ಆಗ್ತಾ ಇರ್ಬೋದು. ಆ್ಯಂಡ್ ಇಲ್ಲಿ ನೋಡ್ಬೋದು, ಸೊ ಭವ್ಯನ ಖುಷಿನ ಭವ್ಯ ಸೊ ನೋಡ್ಬೋದು, ಭವ್ಯ ಅವ್ರು ಬಂದಿದ್ದಾರೆ ಹೇರ್ ಸ್ಟೈಲ್ ಮಾಡೋದಕ್ಕೆ ಅಂತ. ಸೊ ಭವ್ಯ ಅವರು ನಮ್ಮ 4 ಜನದ ಹೇರ್ ಸ್ಟೈಲ್ನ ಮಾಡ್ತಾರೆ, ನೋಡೋಣ ಯಾವ ರೀತಿಯಾಗಿ ಟರ್ನ್ ಔಟ್ ಆಗುತ್ತೆ ಅಂತ. ಭವ್ಯ, ನಿಮ್ಮ ಪೇಜ್ ಇದೆಯಾ? ಹಾಂ, ನಾನು ಭವ್ಯ ಅವ್ರದ್ದು ಪೇಜ್ನ ಕೂಡ ಕೆಳಗಡೆ ಟ್ಯಾಗ್ ಮಾಡಿರ್ತೀನಿ, ನೀವು ಚೆಕ್ಔಟ್ ಮಾಡಿ. ಫಸ್ಟು ನೋಡೋಣ ಯಾವ ರೀತಿಯಾಗಿ ಹೇರ್ ಸ್ಟೈಲ್ ಟರ್ನ್ ಔಟ್ ಆಗಿದೆ ಏನು ಅಂತ. ನಾನು ಮಮ್ಮಿದು ನೋಡ್ಬೋದು, ಸ್ಯಾರಿ ಡ್ರಿಪ್ಪಿಂಗ್ ಎಲ್ಲ ಕಂಪ್ಲೀಟ್ ಆಗಿಬಿಟ್ಟಿದೆ. ಮಮ್ಮಿ ಎಷ್ಟು ನಿಮಿಷದಲ್ಲಿ ಸೀರೆ ಉಟ್ಕೊಂಡಿದ್ದು? 2 ನಿಮಿಷ. 2 ಮಿನಿಟ್ಸ್ ಸ್ಯಾರಿ ಡ್ರಿಪ್ಪಿಂಗ್ ಫಿನಿಷ್. ಅದು ನಿಮ್ಗೆ ಎಷ್ಟು ನಿಮಿಷ ಆಯ್ತಪ್ಪ? 2 ಮಿನಿಟ್ಸ್. ಬೇಗ ಬೇಗ ಆಯ್ತಲ್ವಾ ಮಮ್ಮಿ? ಸೊ ಪ್ರೀ ಪ್ಲೀಟಿಂಗ್ ಮಾಡಿರೋದ್ರಿಂದ ಇದೊಂದು ಪಾಸಿಟಿವ್, ಇದು ತುಂಬ ಬೇಗ ಆಗ್ಬಿಡತ್ತೆ. ಸೊ ಇವಾಗ ಮಮ್ಮಿದು ಹೇರ್ ಸ್ಟೈಲ್ ಫಸ್ಟ್ ಮಾಡ್ತಾ ಇದ್ದಾರೆ. ಬಿಕಾಸ್ ಏನಪ್ಪ ಅಂದರೆ, ನಮ್ಮಮ್ಮ ಸ್ವಲ್ಪ ಬೇಗ ಹೋಗಬೇಕು, ಬಿಕಾಸ್ ಅವ್ರು ಸೋದ್ರತ್ತೆ ಅಲ್ವಾ, ಮತ್ತೆ ಲೇಟ್ ಆಗಿಬಿಟ್ರೆ ಮಮ್ಮಿಗೆ ಬೇಜಾರಾಗುತ್ತೆ. ಅದಕ್ಕೆ ಫಸ್ಟ್ ಮಮ್ಮಿ ನೀ ಹೇರ್ ಸ್ಟೈಲ್ ಮಾಡಿಸ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು ಮಮ್ಮಿನ ಕೂರಿಸಿದೀವಿ. ಆ್ಯಂಡ್ ನಂದು ನೋಡ್ಬೋದು ಇವಾಗ ಇದ್ದಿದ್ದಾಳೆ, ಲಚ್ಚು ಹಾಗೆ ಇದ್ಲು, ಬಿಕಾಸ್ ಲಡ್ಡು ಮಲಗಿಲ್ಲ, ಲಡ್ಡು ಎದ್ದೇ ಇದ್ದಾನೆ. ಆ್ಯಂಡ್ ಸೊ ಲೋಲಾ ಸಿಂಬ ಅವರೆಲ್ಲ ಮೇಲ್ಗಡೆ ಫ್ಲೋರಲ್ಲಿ ಅವ್ರು ಅಲ್ಲಿದ್ದಾರೆ. ಸೊ ನಾನು ಕೂಡ ಸ್ನಾನ ಎಲ್ಲ ಮಾಡಿಕೊಂಡು, ನನ್ನ ವಾಯ್ಸ್ ನೋಡ್ಬೋದು ಯಾವ ರೀತಿಯಾಗಿ ಆಗಿದೆ ಅಂತ. ಹುಷಾರಿಲ್ಲ ಅಂದ್ರೂ ವ್ಲಾಗ್ ಮಾಡ್ತಾ ಇದ್ದೀನಿ.
ಸೊ ಬನ್ನಿ ಇವತ್ತಿನ ಮದುವೆ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ. ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ಕಾಮೆಂಟ್ ಮಾಡಿ ತಿಳಿಸಿ ಹೇಗೆ ಅನ್ನಿಸ್ತು ಅಂತ. ಸೊ ಇವಾಗ ಬೇಗ ಬೇಗ ಹೇರ್ ಸ್ಟೈಲ್ ಎಲ್ಲ ಮಾಡಿಸ್ಕೊಂಡು ಫುಲ್ ರೆಡಿ ಆಗಿ ಅದಾದ ನಂತರ ಸಿಗ್ತೀವಿ. ಓಕೆ ಓಕೆ ಫ್ರೆಂಡ್ಸ್, ವಿಡಿಯೋ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ನಿಮ್ಮೆಲ್ಲರೂ ಜೊತೆ ಒಂದು ಹೇರ್ ಕೇರ್ ರಿವ್ಯೂನ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಬೇಸಿಕಲಿ ಇವಾಗ ಚಳಿಗಾಲ ಅಲ್ವಾ, ಚಳಿಗಾಲದಲ್ಲಿ ನಮ್ಮ ಹೇರ್ ತುಂಬ ಡ್ರೈ ಆಗಿಬಿಡುತ್ತೆ ಮತ್ತು ಡ್ಯಾಂಡ್ರಫ್ ಪ್ರಾಬ್ಲಮ್ ಮೇನ್ ಆಗಿ ತುಂಬ ಜಾಸ್ತಿ ಆಗಿಬಿಡುತ್ತೆ ಬಿಕಾಸ್ ಡ್ರೈ ಆಗೋದ್ರಿಂದ. ಸೊ ಅದರಿಂದ ತುಂಬ ಜನಕ್ಕೆ ಯಾವ ಶ್ಯಾಂಪೂ ಯೂಸ್ ಮಾಡಬೇಕು ಅಥವಾ ಯಾವ ಕಂಡೀಷ್ನರ್ ಯೂಸ್ ಮಾಡಬೇಕು ಅನ್ನೋ ಒಂದು ದೊಡ್ಡ ಕ್ವೆಶನ್ ಮಾರ್ಕ್ ಇರುತ್ತೆ. ಸೊ ಮಾಮಾ ಅರ್ಥವರು ಅದಕ್ಕೇ ಒಂದು ಒಳ್ಳೆ ಶ್ಯಾಂಪೂ ಆ್ಯಂಡ್ ಒಳ್ಳೆ ಕಂಡೀಷ್ನರ್ನ ಲಾಂಚ್ ಮಾಡಿದ್ದಾರೆ. ಸೊ ಅದು ಯಾವುದಪ್ಪ ಅಂದರೆ ಮಾಮಾ ಅರ್ಥದ್ದು ಆ್ಯಂಟಿ ಡ್ಯಾಂಡ್ರಫ್ ಶ್ಯಾಂಪೂ ಆ್ಯಂಡ್ ಆ್ಯಂಟಿ ಡ್ಯಾಂಡ್ರಫ್ ಕಂಡೀಷ್ನರ್. ಸೊ ಅದರಲ್ಲಿ ಲೆಮನ್ ಇದೆ, ಜಿಂಜರ್ ಇದೆ. ಸೊ ಅದರಿಂದ ನಿಮ್ಮ ಹೇರ್ ಡ್ರೈ ಆಗೋದು ತುಂಬಾ ಕಡಿಮೆ ಆಗುತ್ತೆ, ಡ್ಯಾಂಡ್ರಫ್ ಏನಿದೆಯೋ ತುಂಬ ಜಾಸ್ತಿ ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಅದನ್ನು ಯೂಸ್ ಮಾಡ್ತಾ ಇದ್ದೀರಿ, ತುಂಬ ಚೆನ್ನಾಗಿದೆ, ನೀವು ಡೆಫಿನೆಟ್ಲಿ ಯೂಸ್ ಮಾಡ್ಬೋದು. ತುಂಬ ಡ್ಯಾಂಡ್ರಫ್ ಪ್ರಾಬ್ಲಮ್ ಇರೋರು ಡೆಫಿನೆಟ್ಲಿ ಈ ಒಂದು ಮಾಮಾ ಅರ್ಥವ್ರದ್ದು ಆ್ಯಂಟಿ ಡ್ಯಾಂಡ್ರಫ್ ಶ್ಯಾಂಪೂ ಆ್ಯಂಡ್ ಆ್ಯಂಟಿ ಡ್ಯಾಂಡ್ರಫ್ ಕಂಡೀಷ್ನರ್ನ ಯೂಸ್ ಮಾಡ್ಬೋದು. ಸೊ ಫ್ರೆಂಡ್ಸ್, ಇವಾಗ ನಾನು ಈ ಒಂದು ಲೆಮನ್ ಶ್ಯಾಂಪೂ ಆ್ಯಂಡ್ ಕಂಡೀಷ್ನರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಡ್ಯಾಂಡ್ರಫ್ ಲೈಕ್ ಇದರದ್ದು ಮೇನ್ ಮೋಟೋನೆ ಡ್ಯಾಂಡ್ರಫ್ನ ಇದು ಮಾಡೋದು, ಮತ್ತು ಇಚ್ಚಿ ಸ್ಕ್ಯಾಲ್ಪ್ ಇರುತ್ತೆ ತುಂಬ ಆ ಸ್ಕ್ಯಾಲ್ಪ್ ಕಡ್ತಾ ಕಡ್ತಾ ಬರುತ್ತೆ, ಮತ್ತು ವೈಟ್ ಫ್ಲೇಕ್ಸ್ ಅಂದರೆ ಡ್ಯಾಂಡ್ರಫ್ದು ವೈಟ್ ಫ್ಲೇಕ್ಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಮತ್ತು ಡ್ಯಾಂಡ್ರಫ್ ಹೋಗ್ಸೋದಕ್ಕೆ ತುಂಬ ಕಷ್ಟ ಆಗ್ತಿದೆ ಅಂತ ಅಂದರೆ ಈ ಒಂದು ಲೆಮನ್ ಮಾಮಾ ಅರ್ಥವ್ರದ್ದು ಲೆಮನ್ ಶ್ಯಾಂಪೂ ಆ್ಯಂಡ್ ಕಂಡೀಷ್ನರ್ನ ಯೂಸ್ ಮಾಡಿ ಅಂತ ಹೇಳ್ತೀನಿ. ಸೊ ಫಸ್ಟ್ ನಾನು ಮಾಮಾ ಅರ್ಥದ್ದು ಲೆಮನ್ ಆ್ಯಂಟಿ ಡ್ಯಾಂಡ್ರಫ್ ಶ್ಯಾಂಪೂನ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಲೆಮನ್ ಆ್ಯಂಡ್ ಜಿಂಜರ್ ಎರಡೂ ಇರೋದ್ರಿಂದ ತುಂಬಾ ಚೆನ್ನಾಗಿ ಎಫೆಕ್ಟಿವ್ ಆಗಿದೆ. ಸೊ ಲೆಮನ್ ಜ್ಯೂಸ್ ಅಂತೂ ನಿಮಗೆ ಗೊತ್ತೇ ಇದೆ, ತುಂಬಾ ಪವರ್ಫುಲ್ ಮತ್ತು ಗೋ ಟು ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು ಡ್ಯಾಂಡ್ರಫ್ನ ಹೋಗ್ಸೋದಕ್ಕೆ. ಹಾಗೂ ಇದರಲ್ಲಿ ಜಿಂಜರ್ ಕೂಡ ಇರೋದ್ರಿಂದ ಜಿಂಜರ್ ಬಂದುಬಿಟ್ಟು ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇರುತ್ತೆ ಜಿಂಜರಲ್ಲಿ. ಸೊ ಅದು ಸ್ಕ್ಯಾಲ್ಪ್ನ ತುಂಬ ಹೆಲ್ದಿಯಾಗಿ ಮೇಂಟೈನ್ ಮಾಡೋಕ್ಕೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಸೊ ಈ ಒಂದು ಲೆಮನ್ ಆ್ಯಂಟಿ ಡ್ಯಾಂಡ್ರಫ್ ಶ್ಯಾಂಪೂ ಬಂದುಬಿಟ್ಟು ಒಂಥರ ಸೊಲ್ಯೂಷನೇ ಸಿಗುತ್ತೆ ನಿಮಗೆ, ಒಂಥರ ಸೂದಿಂಗ್ ಫೀಲಿಂಗ್ ಸಿಗುತ್ತೆ. ನಾನು ನಿಮಗೆ ನೋಡಿ ಹೇರ್ ವಾಶ್ ಎಲ್ಲ ಮಾಡಿದಾಗ ತೋರಿಸ್ತೀನಿ, ತುಂಬ ಸ್ಮೂತಾಗುತ್ತೆ ಹೇರ್. ಮತ್ತು ಮಾಮಾ ಅರ್ಥದ್ದು ಈ ಲೆಮನ್ ಆ್ಯಂಟಿ ಡ್ಯಾಂಡ್ರಫ್ ಶ್ಯಾಂಪೂನಲ್ಲಿ ಎಲ್ಲ ಥರದ ಬೆನಿಫಿಟ್ಸ್ ಕೂಡ ಸಿಗುತ್ತೆ ನಿಮಗೆ ಲೆಮನ್ ಹಾಗೂ ಜಿಂಜರ್ದು. ಮತ್ತು ಡ್ಯಾಂಡ್ರಫ್ನಂತೂ 100% ರೆಡ್ಯೂಸ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಎಲ್ಲ ಮಾಮಾ ಪ್ರಾಡಕ್ಟ್ ಬಂದು ಮೇಡ್ ಸೇಫ್ ಸರ್ಟಿಫೈಡ್ ಮತ್ತು ಟಾಕ್ಸಿನ್ ಫ್ರೀ ಕೂಡ ಇದೆ ಆ್ಯಂಡ್ ನಿಮ್ಮ ಹೇರ್ನ ಸೂಪರ್ ಸ್ಮೂತಾಗೂ ಕೂಡ ಮಾಡುತ್ತೆ. ಸೊ ಇವಾಗ ನಾನು ಕಂಡೀಷ್ನರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಕಂಡೀಷ್ನರ್ನ ಅಪ್ಲೈ ಮಾಡಿ ಒಂದು 5 ಮಿನಿಟ್ಸ್ ಹೀಗೆ ಅದನ್ನು ಹೀಗೆ ಬಿಟ್ಟು ಅದಾದ ನಂತರ ಅದನ್ನು ಜಸ್ಟ್ ಪೇಲ್ ವಾಟರ್ ಸುಮ್ಮನೆ ಲೈಕ್ ನ್ಯೂ ಕಾಮ್ ವಾಟರಲ್ಲಿ ವಾಶ್ ಮಾಡ್ಕೊಳ್ಳಿ. ನೋಡಿ ನನ್ನ ಹೇರ್ ನೋಡಿದ್ರೆ ನೀವು ಎಷ್ಟು ಸ್ಮೂತ್ ಆ್ಯಂಡ್ ಸಾಫ್ಟಾಗಿ ಆಗಿದೆ ಅಂತ, ತುಂಬಾ ಚೆನ್ನಾಗಾಗುತ್ತೆ. ಡೆಫಿನೆಟ್ಲಿ ನಿಮ್ಗೆ ಏನಾದರೂ ಡ್ಯಾಂಡ್ರಫ್ ಪ್ರಾಬ್ಲಮ್ ಇದ್ರೆ ಅಂತೂ ಇದನ್ನು ಡೆಫಿನೆಟ್ಲಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಯಾವ ರೀತಿಯಾಗಿ ತುಂಬ ಚೆನ್ನಾಗಿ ಆಗುತ್ತೆ ಅಂತ. ಸೊ ಇವಾಗ ಡ್ಯಾಂಡ್ರಫ್ ಕೂಡ ನೋಡ್ಬೋದು ನೀವು, ತುಂಬಾ ಜಾಸ್ತಿ ಕಡಿಮೆ ಇದೆ. ಲೈಕ್ ಲಿಟ್ರಲಿ ನೋಡ್ಬೋದು ಡ್ಯಾಂಡ್ರಫ್ ತುಂಬಾ ಕಡಿಮೆ, ಲೈಕ್ ಒಂದ್ ವಾಶ್ಗೆ ನಿಮ್ಗೆ ಅದ್ರ ರಿಸಲ್ಟ್ ಗೊತ್ತಾಗುತ್ತೆ. ಸೊ ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ನೀವು ಡೆಫಿನೆಟ್ಲಿ ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ. ಇದ್ರದ್ದು ಲಿಂಕ್ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನೀವು ಈ ಮಾಮಾ ಪ್ರಾಡಕ್ಟ್ಸ್ನ ಅಮೆಝಾನ್, ಫ್ಲಿಪ್ಕಾರ್ಟ್, ನೈಕಾ ಹಾಗೂ ಪರ್ಪಲಲ್ಲಿ ಪರ್ಚೇಸ್ ಮಾಡ್ಬೋದು. ಇನ್ಫ್ಯಾಕ್ಟ್ ಮಾಮಾ ಅರ್ಥ್ ವೆಬ್ಸೈಟ್ ಹಾಗೂ ಮಾಮಾ ಅರ್ಥ್ ಆ್ಯಪ್ ಅಲ್ಲಿ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಇನ್ಫ್ಯಾಕ್ಟ್ ನನ್ನ ಈ ಒಂದು ಕೂಪನ್ ಕೋಡ್ನ ಯೂಸ್ ಮಾಡಿದ್ರೆ ನಿಮ್ಗೆ ಇನ್ನಷ್ಟು ಸಹ ಡಿಸ್ಕೌಂಟ್ ಸಿಗುತ್ತೆ. ಸೊ ಡೆಫಿನೆಟ್ಲಿ ಪರ್ಚೇಸ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಮಾಮಾ ಅರ್ಥ್ ಪ್ರಾಡಕ್ಟ್ಸ್ ನಿಮ್ಮ ನಿಯರ್ ಬೈ ಸ್ಟೋರ್ಸ್ ಅಲ್ಲಿ ಕೂಡ ಅವೈಲೇಬಲ್ ಇದೆ. ಸೊ ನಿಮ್ಮ ನಿಯರ್ ಬೈ ಸ್ಟೋರ್ಸ್ ಅಲ್ಲಿ ಏನಾದರೂ ನೀವು ಮಾಮಾ ಅರ್ಥ್ ಪ್ರಾಡಕ್ಟ್ಸ್ನ ನೋಡಿದ್ರೆ ನನಗೆ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಆ್ಯಂಡ್ ನಿಮಗೆ ಗೊತ್ತೇ ಇದೆ, ಲೈಕ್ ಮಾಮಾ ಅರ್ಥದ್ದು ತುಂಬ ಒಳ್ಳೆ ಒಳ್ಳೆ ಗುಡ್ನೆಸ್ ಇನಿಷಿಯೇಟಿವ್ಸ್ ಇದೆ. ಲೈಕ್ ಅವ್ರದ್ದು ಪ್ಲಾಸ್ಟಿಕ್ ಪಾಸಿಟಿವ್ ಇನಿಷಿಯೇಟಿವ್. ಸೊ ಅವ್ರು ಎಷ್ಟು ಪ್ಲಾಸ್ಟಿಕ್ನ ಬಳಸ್ತಾರೋ ಅದಕ್ಕಿಂತ ಹೆಚ್ಚು ಪ್ಲಾಸ್ಟಿಕ್ನ ಅವರು ರೀಸೈಕಲ್ ಮಾಡ್ತಾರೆ. ಅವ್ರದ್ದೊಂದು ಏಮ್ ಕೂಡ ಇದೆ, ಸೊ ಅಷ್ಟು ಪ್ಲಾಸ್ಟಿಕ್ನ ರೀಸೈಕಲ್ ಮಾಡಬೇಕು ಅಂತ. ಸೊ ತುಂಬ ಒಳ್ಳೆ ಒಳ್ಳೆ ಗುಡ್ನೆಸ್ ಇನಿಷಿಯೇಟಿವ್ಸ್ ಇದೆ. ಆ್ಯಂಡ್ ಅದು ಅಲ್ಲದಂತೆ ಮಾಮಾ ಅರ್ಥದ್ದು ಪ್ಲಾಂಟಿಂಗ್ ಇನಿಷಿಯೇಟಿವ್, ಲೈಕ್ ಟ್ರೀ ಪ್ಲಾಂಟಿಂಗ್ ಇನಿಷಿಯೇಟಿವ್. ಸೊ ನೀವು ಯಾವುದೇ ಒಂದು ಮಾಮಾ ಅರ್ಥ್ ಆರ್ಡರ್ನ ಪ್ಲೇಸ್ ಮಾಡಿದ್ರೆ ಮಾಮಾ ಅರ್ಥ್ ಅವರು ಆ ಒಂದು ಆರ್ಡರ್ದು ಲಿಂಕ್ನ ಒಂದು ಟ್ರೀನ ಪ್ಲಾಂಟ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಸೊ ಆ ಒಂದು ಟ್ರೀದು ಸ್ಪೀಸಸ್ ಯಾವುದು, ಜಿಯೋ ಲೊಕೇಶನ್, ಎಲ್ಲಿ ಪ್ಲಾಂಟ್ ಆಗಿದೆ, ಪ್ರತಿಯೊಂದೂ ನಿಮಗೆ ಕಳಿಸ್ಲಾಗುತ್ತೆ. ಸೊ ಈ ರೀತಿಯಾದ ತುಂಬ ಒಳ್ಳೊಳ್ಳೆ ಗುಡ್ನೆಸ್ ಇನಿಷಿಯೇಟಿವ್ಸ್ ಕೂಡ ತಗೋತಾರೆ ಅವರು. ಸೊ ಡೆಫಿನೆಟ್ಲಿ ಅದು ತುಂಬ ಅಟ್ರಾಕ್ಟ್ ಮಾಡಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಕೆಳಗಡೆ ಡಿಸ್ಕ್ರಿಪ್ಷನ್ಲಿ ಪ್ರತಿಯೊಂದರ ಲಿಂಕ್ನ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಬನ್ನಿ ಇವಾಗ ವಿಡಿಯೋನ ಕಂಟಿನ್ಯೂ ಮಾಡೋಣ.
ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಮಮ್ಮಿದು ಹೇರ್ ಸ್ಟೈಲ್ ನಡೀತಾ ಇದೆ. ಆ್ಯಂಡ್ ಲಚ್ಚು ಪಾಪ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ, ಬಿಕಾಸ್ ಲಡ್ಡು ರಾತ್ರಿ ಎಲ್ಲ ನಿದ್ದೆ ಮಾಡಿರಲಿಲ್ಲ. ಪ್ರಾಬ್ಲಿ ಹೊಸ ಜಾಗ ಅಂತಾನೇನೋ ಅವನಿಗೆ ನಿದ್ದೆನೇ ಬಂದಿಲ್ಲ ಅನಿಸುತ್ತೆ. ಸೊ ನಾನಂತೂ ಮೇಲ್ಗಡೆ ಇದ್ರಲ್ಲಿ ರೂಮಲ್ಲಿದ್ನಲ್ಲ, ಸೊ ನಾವು ಮಲ್ಕೊಂಬಿಟ್ಟಿದ್ವಿ, ಬಟ್ ಇವ್ರು ಮಲಗಿರಲಿಲ್ಲ. ಆ್ಯಂಡ್ ನಾವು ಬೇಗನೆ ಎದ್ದಿದ್ವಿ, ಲೈಕ್ ಆಲ್ಮೋಸ್ಟ್ ಹೇಳಬೇಕು ಅಂದರೆ ಒಂದು 5:00 ಅಷ್ಟರಲ್ಲಿ ಎದ್ದು ಸ್ನಾನ ಎಲ್ಲ ಆಗಿತ್ತು. ಆ್ಯಂಡ್ ಪಾಪ ಭವ್ಯ ಅವರು ಕೂಡ 5:00 ಅಷ್ಟರಲ್ಲಿ ಬಂದುಬಿಟ್ಟಿದ್ರು ಅವರು. ಸೊ ಅಷ್ಟು ದೂರದಿಂದ ಪಾಪ ಟ್ರಾವೆಲ್ ಮಾಡಿ ಬಂದು ನಮಗೆ ಹೇರ್ ಸ್ಟೈಲ್ ಎಲ್ಲ ಮಾಡಿದ್ದು. ತುಂಬ ಅಫೋರ್ಡೆಬಲ್ ಪ್ರೈಸಲ್ಲಿ ಮಾಡ್ತಾರೆ, ತುಂಬ ಚೆನ್ನಾಗಿ ಬಂದಿತ್ತು ಹೇರ್ ಸ್ಟೈಲು. ಆ್ಯಂಡ್ ನಂದು ನೋಡ್ಬೋದು, ಸೊ ಅದು ಎಕ್ಸ್ಟ್ರಾ ಹೇರ್ ಇರುತ್ತಲ್ಲ ಲೈಕ್ ಎಕ್ಸ್ಟೆನ್ಷನ್ಸು, ಸೊ ಎಕ್ಸ್ಟೆನ್ಷನ್ದು ಇದನ್ನೆಲ್ಲ ಸಿಕ್ಕೆಲ್ಲ ತೆಗಿತಿದ್ದಾಳೆ. ಬೇಸಿಕಲಿ ನಮ್ಮ ಹತ್ರ ಎಕ್ಸ್ಟೆನ್ಷನ್ಸ್ ಇರುತ್ತೆ, ಬಿಕಾಸ್ ತುಂಬ ಈ ಥರ ಫಂಕ್ಷನ್ಸ್ಗೆಲ್ಲ ಎಕ್ಸ್ಟೆನ್ಷನ್ ಹಾಕ್ಕೊತೀವಲ್ಲ, ಆ ಟೈಮಲ್ಲಿ ಅದನ್ನ ಲೈಕ್ ಹೇರ್ ಸ್ಟೈಲಿಸ್ಟ್ ಏನು ಮಾಡ್ತಾರೆ ಅಂದರೆ ನಮಗೆ ಕೊಟ್ಬಿಡ್ತಾರೆ ಅವರು. ಯಾವುದೇ ಒಂದು ಹೇರ್ ಸ್ಟೈಲ್ ಆಗಲಿ, ಹೇರ್ ಸ್ಟೈಲಿಸ್ಟ್ ಆಗಲಿ, ಅದು ನಮಗೆ ಕೊಟ್ಬಿಡ್ತಾರೆ. ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಅಂತಲೂ ಇರುತ್ತೆ. ಸೊ ಅದು ಹಾಗೆ ಇಟ್ಟಿದ್ವಿ, ಅದಕ್ಕೆ ಇವ್ರಿಗೆ ಹೇಳಿದ್ವಿ ನೀವೇನು ತೊಗೊಂಬರ್ಬೇಡಿ, ನಮ್ಮ ಹತ್ರನೇ ಎಕ್ಸ್ಟೆನ್ಷನ್ ಬೇಜಾನ್ ಇದೆ, ಸೊ ಅದರದ್ದೇ ಸ್ವಲ್ಪ ಎಲ್ಲ ಚೆನ್ನಾಗಿ ಸಿಕ್ಕೆಲ್ಲ ತೆಗೆದುಬಿಟ್ಟು ಅದನ್ನೇ ಹೇರ್ ಸ್ಟೈಲ್ ಮಾಡ್ತಿದ್ದಾಳೆ. ಆ್ಯಂಡ್ ಮಮ್ಮಿ ಬಂದುಬಿಟ್ಟು ಫಸ್ಟ್ ಟೈಮ್ ಈ ರೀತಿಯಾದಂಥ ಹೇರ್ ಸ್ಟೈಲ್ ಮಾಡಿಸ್ಕೊತಾ ಇರೋದು, ಬಿಕಾಸ್ ಮಮ್ಮಿ ಯೂಶ್ವಲಿ ಈ ಥರ ಬನ್ ಆ ಥರ ಮಾಡಿಸ್ಕೊತಾ ಇದ್ರು, ಬಟ್ ನಂದು ಲಚ್ಚು ನಾನು ಮೂರು ಜನ ಸೇರಿಕೊಂಡು ಈ ಸತಿ ಬಂದ್ಬೇಡ ಮಮ್ಮಿ, ಒಂದು ಸ್ವಲ್ಪ ಡಿಫ್ರೆಂಟ್ ಹೇರ್ ಸ್ಟೈಲ್ ಮಾಡಿಸ್ಕೋ ಅಂತಲೇ ಹೇಳಿದ್ವಿ. ಲಚ್ಚು ಮದುವೆನಲ್ಲಿ ಚೌಳಿ ಆ ಥರ ಹಾಕ್ಕೊಂಡಿದ್ರು, ಬಟ್ ಈ ಥರ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಲೇಟೆಸ್ಟ್ ಹೇರ್ ಸ್ಟೈಲ್ ಚೆನ್ನಾಗಿ ಅನಿಸುತ್ತಲ್ವ, ಸೊ ಅದಕ್ಕೆ ಈ ಥರದನ್ನ ಮಾಡಿಸ್ಕೊ ಅಂತ ಹೇಳಿಬಿಟ್ಟು ಈ ಥರ ಮಾಡಿಸ್ಕೊತಾ ಇದ್ದಾರೆ. ಆ್ಯಂಡ್ ಮಮ್ಮಿದು ಸ್ಯಾರಿ ಇದು ನಿಮಗೆ ನೆನಪಿರ್ಬೋದು, ಲಚ್ಚು ಮದುವೆನಲ್ಲಿ ತೊಗೊಂಡಿದ್ದಂಥ ಸ್ಯಾರಿ. ಲೈಕ್ ನಮಗೆ ಶಾರ್ಟೇಜ್ ಆಫ್ ಟೈಮ್ ಇದ್ದಿದ್ದರಿಂದ ನಾವು ಲೈಕ್ ಅವರು ಕೊಟ್ಟಿದ್ದಂಥ ಅಂದರೆ ನಮ್ಮ ಮತ್ತೆ ಮಾವ ಕೊಟ್ಟಿದ್ದಂಥ ಸ್ಯಾರೀಸ್, ಅದರದ್ದು ಬ್ಲೌಸ್ ಎಲ್ಲ ಹೊಲಿಸ್ಕೊಳ್ಳೋಕೆ ಆಗಿರಲಿಲ್ಲ, ಮತ್ತು ಮನೇಲಿ ಬೇರೆ ಲಕ್ಷಿತಕ್ಕೆ ಹುಷಾರಿಲ್ಲ, ಸಿಂಬಾಗೆ ಹುಷಾರಿರಲಿಲ್ಲ, ನನಗೆ ಹುಷಾರಿರಲಿಲ್ವಲ್ಲ, ಸೊ ಅದರಿಂದ ಎಲ್ಗೂ ಹೋಗೋಕ್ಕೆ ಆಗಲಿಲ್ಲ, ಹೊಲಿಸ್ಕೊಳ್ಳೋಕೆ ಆಗಲಿಲ್ಲ ಬ್ಲೌಸ್. ಸೊ ಸರಿ ಆಯಿತು, ಪರವಾಗಿಲ್ಲ, ಇದೆಲ್ಲೂ ಹೊಸ ಸೀರೆನೇ ಅಲ್ವಾ, ಏನು ಒಂದು ವರ್ಷನೂ ಆಗಿಲ್ಲ ತೊಗೊಂಡು. ಸೊ ನೋಡ್ಬೋದು ಮಮ್ಮಿದು ಹೇರ್ ಸ್ಟೈಲ್ ಈ ರೀತಿಯಾಗಿ ಬಂದಿದೆ. ಆ್ಯಂಡ್ ಆ ಜಡೆಬಿಲ್ಲಿ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಬ್ಯಾಕ್ ಸೈಡಲ್ಲಿ, ಚೆನ್ನಾಗಿ ಬಂದಿತ್ತು. ಆ್ಯಂಡ್ ಅದಕ್ಕೆ ಮೇಲ್ಗಡೆ ಒಂದು ಸ್ವಲ್ಪ ಈ ಥರ ಹೂವಿನ ಅಂದರೆ ಮಲ್ಲಿಗೆ ದಿಂಡನ್ನು ಹಾಕಿ ಇದು ಮಾಡಿದ್ರು, ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ನಂದು ಬಂದುಬಿಟ್ಟು ಮಮ್ಮಿಗೆ ಮೇಕಪ್ ಮಾಡ್ತಾ ಇದ್ದಾಳೆ. ಮೇಕಪ್ ಅಂದರೆ ನಾವು ಮೇಕಪ್ಗೆ ಅಂತ ಬೇರೆಯವ್ರು ಯಾರನ್ನೂ ಕರೆಸ್ಕೊಂಡಿರಲಿಲ್ಲ, ಜಸ್ಟ್ ಹೇರ್ ಸ್ಟೈಲ್, ಬಿಕಾಸ್ ನಾವು ಹೇರ್ ಸ್ಟೈಲಲ್ಲಿ ಸಿಕ್ಕಾಪಟ್ಟೆ ವೀಕ್. ನನಗಂತೂ ನಿಜವಾಗ್ಲೂ ಹೇರ್ ಸ್ಟೈಲ್ ಮಾಡಬೇಕು ಅಂದರೆ ಒಂದು ದೊಡ್ಡ ತಲೆನೋ ಬಂದುಬಿಡುತ್ತೆ, ಸೊ ಅದಕ್ಕೇ ಹೇರ್ ಸ್ಟೈಲಿಗೆ ಮಾತ್ರ ಕರೆಸ್ಕೊಂಡಿದ್ವಿ. ಮೇಕಪ್ ಏನು ನಾವೇ ಚೆನ್ನಾಗಿ ಮಾಡ್ಕೊತೀವಿ ಅಂತ ಹೇಳ್ಬಿಟ್ಟು ಮೇಕಪ್ಗೆ ಕರೆಸ್ಕೊಂಡಿರಲಿಲ್ಲ. ಆ್ಯಕ್ಚುಲಿ ಅರುಣ ಬರಬೇಕಿತ್ತು, ಬಟ್ ಅರುಣದ್ದು ಅವತ್ತು ಡೇಟ್ಸ್ ಇತ್ತು, ಲೈಕ್ ಅವ್ರ ಬ್ಯುಸಿ ಡೇಟ್ ಇತ್ತು ಅಂತ ಹೇಳಿಬಿಟ್ಟು, ಸೊ ಸರಿ ಆಯಿತು ಪರವಾಗಿಲ್ಲ ಬಿಡಿ, ನಾವು ಬೇರೆ ಯಾರನ್ನಾದರೂ ಕರ್ಸ್ಕೊತೀವಿ ಅಂತ ಹೇಳ್ಬಿಟ್ಟು ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ. ಆ ಟೈಮಲ್ಲಿ ಒಬ್ಬರು ಕಾಂಟ್ಯಾಕ್ಟ್ ಮಾಡಿ ಇವ್ರನ್ನ ಲೈಕ್ ಪರಿಚಯ ಮಾಡಿಸಿದ್ದು. ಆ್ಯಂಡ್ ಇದು ಬಂದು ನನ್ನ ಹೇರ್ ಸ್ಟೈಲ್, ಸೊ ಆಲ್ಮೋಸ್ಟ್ ಸಿಮಿಲರೇ ಇತ್ತು ನಂದು ಹಾಗೂ ಮಮ್ಮಿದು, ಬಟ್ ನನಗೆ ಫ್ರಂಟ್ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಬೇಕಿತ್ತು ಅಂತ ಇದನ್ನು ಈ ಥರದ್ದು ಮಾಡಿಸ್ಕೊಂಡೆ. ಅದು ಪ್ರಾಬ್ಲಿ ನನ್ನ ಫೇಸ್ಗೆ ಅಷ್ಟು ಸೂಟ್ ಆಯಿತು ಅಲ್ವೋ ಗೊತ್ತಿಲ್ಲ, ಪಿಕ್ಚರ್ಸ್ ನೋಡ್ತಿರಲ್ಲ ಅಲ್ಲ ಅಥವಾ ಮುಂದೆ ವೀಡಿಯೋ ನೋಡ್ತಿರಲ್ಲ ಗೊತ್ತಾಗುತ್ತೆ ನಿಮಗೆ. ಆ್ಯಂಡ್ ಸಿಂಬ ಬಂದು ಎದ್ದು ಕೂತ್ಕೊಂಡಿದ್ದಾನೆ, ರೆಡಿಯಾಗಿ ಕೂತ್ಕೊಂಡಿದ್ದ ಇಲ್ಲ, ಹಾಗೆ ಕೂತ್ಕೊಂಡಿದ್ದ. ಆಮೇಲೆ ಹೋಗ್ಬಿಟ್ಟು ಅವನಿಗೆ ರೆಡಿ ಮಾಡಿದೆ ನಾನು. ಆ್ಯಕ್ಚುಲಿ ಅವನು ಬೆಳಗ್ಗೆ 6:00 ಎದ್ದುಬಿಟ್ಟಿದ್ದ ಅವತ್ತು, ಯಾವತ್ತೂ ಇಲ್ಲದಂತೆ ಅವತ್ತು ನನ್ನ ಮಗ ಅಷ್ಟೊತ್ತಿಗೆ ಎದ್ಬಿಟ್ಟು ಕೂತ್ಕೊಂಡ್ಬಿಟ್ಟಿದ್ದು. ಮತ್ತು ಅವನಿಗೆ ಅವಾಗಲೇ ಬೇಗ ಸೆರೆಲೆಕ್ ಮಾಡಿ ತಿನ್ನಿಸ್ದೆ, ಸ್ವಲ್ಪ ಹೊಟ್ಟೆಯಲ್ಲಿ ಏನಾದರೂ ಇದ್ದರೆ ಸ್ವಲ್ಪ ಶಾಂತವಾಗಿರ್ತಾನೆ ಅಂತ ಹೇಳಿಬಿಟ್ಟು. ಸೊ ನನ್ನ ಹೇರ್ ಸ್ಟೈಲ್ ಕೂಡ ಆಯಿತು ಬೇಗನೆ. ಆ್ಯಂಡ್ ಇವಾಗ ನಾನು ಒಂದು ಸ್ವಲ್ಪ ಮೇಕಪ್ ಮಾಡ್ಕೊತಾ ಇದ್ದೆ. ಡ್ಯಾಡಿ ಕೂಡ ಅಷ್ಟೇ, ಡ್ಯಾಡಿಗೆ ಅಲ್ಲಿ ವೈಟ್ ಪ್ಯಾಚಸ್ ಇದೆ ಅಲ್ವಾ ಫೇಸಲ್ಲಿ, ಸೊ ಅದಕ್ಕೆ ಬಂದುಬಿಟ್ಟು ಒಂದು ಸ್ವಲ್ಪ ಬ್ರೌನಿಷ್ ಶೇಡ್ನ ಹಚ್ಕೊತಾರೆ, ಸೊ ಡ್ಯಾಡಿಗೆ ಒಂಥರ ಅದು ಡಿಸ್ಕಂಫರ್ಟ್ ಅಂತ ಅನಿಸುತ್ತೆ. ಸೊ ತುಂಬ ಜನ ಕೇಳ್ತಾ ಇದ್ರು ನನಗೆ ಯೂಟ್ಯೂಬಲ್ಲಿ ಏನು ಅಂದರೆ ಯಾವ ಟ್ಯಾಬ್ಲೆಟ್ ಅಥವಾ ಯಾವ ಕ್ರೀಮ್ ಹಚ್ತಾ ಇದ್ದಾರೆ ಅಂತ. ಸೊ ಅವರು ಜಸ್ಟ್ ಅಲ್ಲಿಗೆ ಮಾತ್ರ, ಬಿಕಾಸ್ ಅವ್ರ ಬಾಡಿ ಎಲ್ಲ ಫುಲ್ ಕಂಪ್ಲೀಟಾಗಿ ಏನೂ ಇಲ್ಲ, ಜಸ್ಟ್ ಇಲ್ಲಿ ಫೇಸಲ್ಲಿ ಮಾತ್ರ ಒಂದು ಸ್ವಲ್ಪ ಇರೋದ್ರಿಂದ ಅದನ್ನ ಕವರ್ ಮಾಡ್ಕೊತಾ ಇದ್ದಾರೆ. ಅದನ್ನೇ ಹೇಳ್ತಾ ಇದ್ರು, ನಾನು ಕವರ್ ಅಪ್ ಮಾಡ್ಕೊತಾ ಇದ್ದೀನಿ, ನೀನು ಮೇಕಪ್ ಮಾಡ್ಕೊತಾ ಇದೆಯಾ ಅಂತ ಹೇಳ್ತಾ ಇದ್ರು ನನಗೆ. ಆ್ಯಂಡ್ ಯಾವ ರೀತಿಯಾಗಿ ರೆಡಿ ಆಗಿದ್ದೀನಿ, ನನ್ನ ಹೇರ್ ಸ್ಟೈಲ್ ಹೇಗೆ ಅನ್ನಿಸ್ತಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ. ನಾನು ಅದೇ ಮತ್ತೆ ಜಾ ಲೈನ್ ಕವರ್ ಮಾಡ್ತಾ ಇದ್ದೀನಿ, ಸೊ ದಟ್ ಡಬಲ್ ಚಿನ್ ಕಾಣಿಸ್ಬಾರ್ದು ಅಂತ ಕಾಂಟೂರ್. ಸೊ ಇವಾಗ ಬಳೆಗಳನ್ನ ಹಾಕೊಂಡ್ಬಿಡ್ತೀನಿ ಬೇಗ ಬೇಗ. ಆ್ಯಂಡ್ ನಂದು ಇಲ್ಲಿ ಹೇರ್ ಸ್ಟೈಲ್ ಮಾಡಿಸ್ಕೊತಾ ಇದ್ದಾಳೆ, ಲಚ್ಚು ಅಲ್ಲಿ ರೆಡಿ ಆಗ್ತಾ ಇದ್ದಾಳೆ. ರೆಕಾರ್ಡ್ ಮಾಡ್ತಾ ಇದ್ದೀನಿ ಅಂದ್ರೆ ರೆಡಿ ಆಗ್ತಾ ಇದ್ಲು, ಬಟ್ ನಾನು ರೆಕಾರ್ಡ್ ಮಾಡು ಅಂತ ಕೊಟ್ಟೆ ಫೋನ್ಸಿ. ಆ್ಯಂಡ್ ಇಲ್ಲಿ ನೋಡ್ಬೋದು, ಸೊ ಬಳೆಗಳೆಲ್ಲ ಜೋಡಿಸಿದ್ದು ಚೆನ್ನಾಗಿ ಜೋಡಿಸಿದ್ದೀನಲ್ವಾ, ಚೆನ್ನಾಗಿ ಜೋಡಿಸಿದ್ದೀನಲ್ವಾ, ಸಕ್ಕದಾಗಿ ಜೋಡಿಸಿದೆ. ಓಕೆ ಥ್ಯಾಂಕ್ ಯು. ನಂದು ಇದು ಹೊಡ್ಕೊಂಡು ಇರಿಟೇಟಿಂಗ್ ಪೀಪಲ್ ಸೇರ.
ಸೊ ಆಕ್ಚುಲಿ ನಂದುಗೆ ಟವಲ್ ಕೊಡಬೇಕಾದ್ರೆ ಡ್ಯಾಡಿದು ಅದೊಂದು ಚಿಕ್ಕದೊಂದು ತಗೊಂಡಿದ್ದಾರೆ ಡ್ಯಾಡಿ. ನಾವು ಕಾಂಟೌರ್ ಮಾಡೋಕ್ಕೆ ಯೂಸ್ ಮಾಡ್ತೀವಲ್ಲ, ಸೊ ಅದನ್ನ ಪ್ಯಾಚ್ ಅಂದರೆ ಅದನ್ನು ಕವರ್ ಅಪ್ ಮಾಡೋಕ್ಕೆ ಯೂಸ್ ಮಾಡೋದು. ಅದನ್ನ ಟವಲ್ ತಗೋಬೇಕಾದ್ರೆ ಜೋರಾಗಿ ಬಿತ್ತು, ಆ್ಯಂಡ್ ಅದರೊಳಗೆ ಇದ್ದಿದ್ದೆಲ್ಲ ಫುಲ್ ಕೆಳಗಡೆ ಬಿದ್ದು ಮುರಿದೋಯ್ತು. ಸೊ ಅದೇ ಬೈತಾ ಇದ್ರು, ಏನು ನೋಡ್ಕೊಂಡು ಮಾಡೋಕ್ಕಾಗಲಿಲ್ವ ನಿನಗೆ ಅಂತ, ನಾನು ನಿಂಗೆ ನೋಡ್ಕೊಂಡು ಇಡೋಕ್ಕಾಗಲಿಲ್ವ ಡ್ಯಾಡಿ ಅಂತ ನಾನು ಡ್ಯಾಡಿಗೆ ಉಲ್ಟಾ ಹೇಳ್ತಾ ಇದ್ದೆ. ಎನಿವೇಸ್, ಇದಂತೂ ಅಪ್ಪ ಮಕ್ಕಳಲ್ಲಿ ನಡೀತಾನೆ ಇರುತ್ತೆ. ಸೊ ಬಟ್ ಅದರಲ್ಲೇನು ಜಾಸ್ತಿ ಇರಲಿಲ್ಲ, ಒಂದು ಇಷ್ಟೇ ಇಷ್ಟು ಇತ್ತು, ಅದನ್ನೇ ನಮ್ಮಪ್ಪ ಅದಕ್ಕೇ ಬೈತಾ ಇದ್ರು. ಆ್ಯಂಡ್ ಡ್ಯಾಡಿ ನೋಡ್ಬೋದು ಇಲ್ಲಿ ಫುಲ್ ಮಸ್ತಾಗಿ ರೆಡಿ ಆಗಿಬಿಟ್ಟಿದ್ದಾರೆ, ರೇಷ್ಮೆ ಪಂಚೆ ರೇಷ್ಮೆ ಶರ್ಟು ಹಾಕೊಂಡು ಫುಲ್ ಮಿಂಚ್ತಾ ಇದ್ದಾರೆ. ಆ್ಯಂಡ್ ಈ ಟೈಮ್ ಅಷ್ಟೊತ್ತಿಗೆಲ್ಲ ಮಮ್ಮಿ ಅಂತೂ ಫುಲ್ ಕಂಪ್ಲೀಟಾಗಿ ರೆಡಿಯಾಗಿ ಅವರು ಮಂಟಪದ ಹತ್ರ ಹೊರಟೋಗಿದ್ರು. ಮಂಟಪ ಅಂದರೆ ಪಕ್ಕದಲ್ಲೇ ಇದೆ, ಕಲ್ಯಾಣ ಮಂಟಪದ ಪಕ್ಕದಲ್ಲೇ ಒಂದು ಬಿಲ್ಡಿಂಗ್, ಅದರಲ್ಲಿ ರೂಮ್ಸ್ ಎಲ್ಲ ಮಾಡಿದರು. ಸೊ ನಾನು ಕೂಡ ಇವಾಗ ನನ್ನ ಬಳೆಗಳನ್ನ ಹಾಕೊತ ಇದ್ದೀನಿ. ಆ್ಯಕ್ಚುಲಿ ನಾನು ಹುಟ್ಟಿರೋ ಸೀರೆ ಬಂದು ಲಚ್ಚು ಸೀರೆ, ನಿಮಗೆ ಅವ್ರಿಗೆ ಆಲ್ರೆಡಿ ಗೊತ್ತಾಗಿರುತ್ತೆ, ಲಚ್ಚುದು ಬೀಗ್ರೂಟದ ಸಾರಿ. ನನಗೆ ಈ ಥರ ಸಾರಿ ತೊಗೋಬೇಕು ಅಂತ ಆಸೆ ಇತ್ತು, ಬಟ್ ಅವಳು ತೊಗೊಂಡಲ್ಲ, ಸೊ ನಾನು ಆಮೇಲೆ ಏನು ತೊಗೊಳೋಕೆ ಹೋಗಲಿಲ್ಲ. ಬಿಕಾಸ್ ಏನು ಗೊತ್ತಾ, ಒಂದು ಸಾರಿ ಅಕ್ಕ ತಂಗೀರ ಹತ್ರ ಒಬ್ಬರ ಹತ್ರ ಇದ್ದರೆ ಸಾಕು, ಮತ್ತೆ ನಾವು ಎಕ್ಸ್ಚೇಂಜ್ ಮಾಡ್ಕೊತೀವಿ. ಬಿಕಾಸ್ ಅವಳು ನನ್ನ ಸಾರಿ ಉಟ್ಕೊಳ್ಳೋದು, ನಾನು ಅವಳ ಸಾರಿ ಉಟ್ಕೊಳ್ಳೋದು ತುಂಬಾ ಕಾಮನ್. ಸೊ ಅದಕ್ಕೇ ನಾನು ಇವಾಗ ಒಂದ್ಸತಿ ಹುಟ್ಟಿದ್ನಲ್ಲ, ಇವಾಗ ಮತ್ತೆ ಇನ್ನೊಂದ್ಸತಿ ಏನು ಹುಡೋಕೆ ಹೋಗೋದಿಲ್ಲ ಈ ಸಾರಿನ. ಅದಾದ್ಮೇಲೆ ಅವಳ್ದೇನೆ. ಸೊ ಈ ರೀತಿಯಾಗಿ ತುಂಬ ಜನ ಹೇಳ್ತೀರ, ಅಯ್ಯೋ ನೀವು ಲಚ್ಚುದೇ ಹಾಕೊತೀರ, ಲಚ್ಚುದೇ ವೇರ್ ಮಾಡ್ತೀರಾ ಆ ಥರ ಎಲ್ಲ. ಸೊ ಲಚ್ಚು ಮದುವೆಗಿಂತ ಮುಂಚೆ ನಂದೇ ಎಲ್ಲ ಹಾಕೊತ ಇದ್ಲು. ಸೊ ನಾನು ಆ ಥರ ಡಿಸ್ಕ್ರಿಮಿನೇಟ್ ಮಾಡೋಕ್ಕಾಗಲ್ವಲ್ಲ. ಸೊ ನಮ್ಮ ಅಕ್ಕ ತಂಗಿರ ಮದುವೆ ಅಂತೂ ಸ್ಪೆಷಲಿ ಆ ಥರ ಎಲ್ಲ ಏನೂ ಇಲ್ಲ. ನಾನು ಮಾತ್ರ ಹಾಕ್ಕೊಬೇಕು, ಅವಳು ಹಾಕೋಬಾರ್ದು ಆ ಥರ ಎಲ್ಲ ಏನೂ ಇಲ್ಲ. ನಾವು ಎಕ್ಸ್ಚೇಂಜ್ ಮಾಡ್ಕೊತಾನೆ ಇರ್ತೀವಿ. ಎಕ್ಸ್ಚೇಂಜ್ ಮಾಡ್ಕೊಂಡಾಗ ಏನಾಗುತ್ತಪ್ಪ ಅಂದರೆ ನಮ್ಮ ಹತ್ರ ಕ್ವಾಂಟಿಟಿ ಜಾಸ್ತಿ ಇದೆ ಅನ್ನೋ ಥರ ಫೀಲ್ ಆಗುತ್ತೆ. ನಮ್ಮದನ್ನು ನಾವು ಮಾತ್ರ ಇಟ್ಕೊಂಡಿದ್ರೆ ಅಯ್ಯೋ ಇಷ್ಟೇ ಇಷ್ಟಿದೆಯಲ್ಲ ಅಂತ ಅನಿಸುತ್ತೆ, ಆಮೇಲೆ ರಿಪೀಟೆಡಾಗಿ ಅದನ್ನೇ ಹಾಕೋಬೇಕಲ್ಲ ಅಂತ ಬೇಜಾರು ಕೂಡ ಆಗುತ್ತೆ. ಸೊ ಅದಕ್ಕೇ ಎಕ್ಸ್ಚೇಂಜ್ ಅಂತೂ ಮಾಡ್ಕೊತಾನೆ ಇರ್ತೀವಿ. ಆ್ಯಂಡ್ ಇವಾಗ ನಂದು ಅವಳು ಹೇರ್ ಸ್ಟೈಲ್ ಮಾಡಿಸ್ಕೊತಾ ಇದ್ದಾಳೆ. ಸೊ ನಾನು ಮಮ್ಮಿ ಆ್ಯಕ್ಚುಲಿ ಒಂದು ಸ್ವಲ್ಪ ಬೇಗ ಇದ್ದಿದ್ದು, ನನಗೆ ಬಳೆ ಹಾಕೋಕ್ಕೆ ಆಗ್ತಾ ಇರಲಿಲ್ಲ. ಯಾಕೋ ರೈಟ್ ಹ್ಯಾಂಡ್ ಸ್ವಲ್ಪ ಜಾಸ್ತಿ ದಪ್ಪ ಇದೆ, ಲೆಫ್ಟ್ ಹ್ಯಾಂಡ್ಗಿಂತ ರೈಟ್ ಹ್ಯಾಂಡ್ ಆ್ಯಕ್ಚುಲಿ ದಪ್ಪ ಇರುತ್ತಲ್ವ, ಎಲ್ರಿಗೂ ಹಾಗೆ ಆಗುತ್ತೇನೋ. ಫಸ್ಟೆಲ್ಲ ಆಗ್ತಿದ್ದ ಬಳೆ ಇವಾಗ ಒಂದು ಸ್ವಲ್ಪ ಟೈಟ್ ಆಗ್ತಿದೆ, ದೋ ನಾನು ಇವಾಗ ವೆಯ್ಟ್ ಲಾಸ್ ಆಗಿದ್ದೀನಿ, ಬಟ್ ಸ್ಟಿಲ್ ಲೆಫ್ಟ್ ಹ್ಯಾಂಡ್ಗೆ ಈಸಿಯಾಗಿ ಹೊಟ್ಟೋಗುತ್ತೆ, ಬಟ್ ರೈಟ್ ಹ್ಯಾಂಡ್ಗೆ ತುಂಬ ಈಸಿಯಾಗಿ ಹೋಗೋಲ್ಲ. ಆ್ಯಂಡ್ ನನ್ನ ಬಳೆಗಳು ಹೇಗೆ ಕಾಣಿಸ್ತಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ. ತುಂಬ ಚೆನ್ನಾಗಿ ಅನಿಸಿದೆ, ಎಲ್ಲ ಫುಲ್ ಮಿಂಚ್ತಾ ಇದೆ, ನನಗಂತೂ ಸಕ್ಕತ್ತು ಇಷ್ಟ ಆಯಿತು. ಆ್ಯಂಡ್ ಇವಾಗ ನನ್ನ ಲೈಕ್ ಈ ಲಾಂಗ್ ಹರದ ಬಗ್ಗೆ ತುಂಬ ಜನ ಕಾಮೆಂಟ್ ಮಾಡ್ತಾ ಇದ್ದೀರಾ. ಲೈಕ್ ಲಿಟ್ರಲಿ ನನ್ನ ಸಿಂಬಾದು ನಾಮಕರಣ ಟೈಮಿಂದನೂ ತುಂಬ ಜನ ಕೇಳ್ತಾ ಇದ್ದೀರಾ, ಲಾಂಗ್ ಹರದ ಬಗ್ಗೆ ಹೇಳಿ, ಲಾಂಗ್ ಹರ ಯಾವಾಗ ತೊಗೊಂಡ್ರಿ, ಹೇಗೆ ತೊಗೊಂಡ್ರಿ, ಅದ್ರ ಡಿಸೈನ್ ಪ್ಯಾಟರ್ನ್ ಪ್ರತಿಯೊಂದೂ ತೋರಿಸಿ ಅಂತ. ಡೆಫಿನೆಟ್ಲಿ ನಾನು ಅದಕ್ಕೆ ಅಂತ ಒಂದು ವೀಡಿಯೋ ಮಾಡಿದ್ದೀನಿ ಆಯಿತಾ, ಬಟ್ ನಾನು ಬೇಕು ಬೇಕು ಅಂತಲೇ ಆ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇಲ್ಲ. ಬಿಕಾಸ್ ತುಂಬ ಜನ ಆಮೇಲೆ ಶೋ ಆಫ್ ಮಾಡ್ತೀರಾ ನೀವು, ಹಾಗೆ ಹೀಗೆ ಅಂತ ನೆಗೆಟಿವ್ ಕಾಮೆಂಟ್ಸ್ ಮಾಡ್ತಾರೆ, ನಂಗದು ಬೇಕಿಲ್ಲ. ಸೊ ಅದಕ್ಕೇ ನಾನು ಜಸ್ಟ್ ಹಿಂಗೆ ಹಾಕ್ಕೊಂಡಿರ್ಬೇಕಾದ್ರೆ ನೋಡ್ತಿರಲ್ವ, ಅಷ್ಟೇ ಸಾಕು ಬಿಡು ಅಂತ ಅಂದ್ಕೊಂಡಿದ್ದೆ. ಬಟ್ ತುಂಬ ಜನ ರಿಕ್ವೆಸ್ಟ್ ಮಾಡ್ತಾ ಇರೋದ್ರಿಂದ ಡೆಫಿನೆಟ್ಲಿ ಆ ಒಂದು ಬ್ಲಾಗ್ ನನ್ನ ಹತ್ರ ಇದೆ. ಸೊ ಒಂದು ಬ್ಲಾಗ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆಯಿತಾ. ಬರ್ಡೇ ಸೆಲೆಬ್ರೇಟ್ ಮಾಡೋದಾ? ನಾನ್ ವೆಜ್ ತಿನ್ನೋದಾಗ ಫಸ್ಟ್ ಹೇಳಿದ್ರೆ ನಾನೇ ಇದನ್ನ ಹಾಕೊಂಡು ನಿಂದ ಇದ್ರೆ ದಪ್ಪ ಇದೆ, ಬಂದ್ಬಿಡು. ಬಟ್ ನಿಂದು ಅದು ನಿನ್ನ ಇಲ್ಲ, ನಿನ್ ಇದಕ್ಕಿಂತ ಅದೇ ಚೆನ್ನಾಗಿ ಸಿಗ್ತು. ನಿನ್ ಬ್ಯಾಂಗಲ್ಸ್ಗೂ ನಿನ್ ಮಾತಿಗೂ ಕರೆಕ್ಟಾಗಿ ಸೂಟ್ ಆಗ್ತಾ ಇತ್ತು, ಆ್ಯಂಡ್ ನಿನ್ ನೆಕ್ಲೆಸ್ಗೂ ಸೂಟ್ ಆಗ್ತಾ ಇದೆ, ಗ್ರೀನ್ ಕಲರ್ ಬಿಟ್ಸ್. ಸರಿ ಆಯ್ತಾ? ಎಸ್, ಐ ಆಮ್ ಡನ್. ಸ್ವಲ್ಪ ಡ್ಯಾಬ್ ಹಾಕೋಬೇಕು, ಬಟ್ ಸೀರೆ ಸ್ವಲ್ಪ ಟೈಟ್ ಮಾಡಿಸ್ಕೊಳ್ಳಿ, ಸ್ವಲ್ಪ ಸೀರೆ ಉಡ್ಸ್ ಅಷ್ಟೇ. ಐಮ್ ಡನ್, ಸೀರೆ ನಿಮ್ಮ ಸೀರೆ ಉಡ್ಸ್ಬಿಡ್ತೀನಿ. ಆ್ಯಂಡ್ ಇವಾಗ ಇಲ್ಲಿ ಕಲ್ಯಾಣ ಮಂಟಪದ ಹತ್ರ ಬಂದ್ವಿ. ಸೊ ನಾನು ಅವ್ರನ್ನ ನನ್ನ ಇಬ್ಬರು ತಂಗೀರ್ನ ಆ್ಯಂಡ್ ಪುನೀತ್ನ ನನ್ನ ಮಕ್ಕಳನ್ನ ಎಲ್ಲರೂ ರೆಡಿ ಮಾಡಿಸಿ ಕರ್ಕೊಂಬರೋ ಅಷ್ಟರಲ್ಲಿ ಮುಹೂರ್ತ ಮುಗ್ದೋಗಿತ್ತು. ಆ್ಯಕ್ಚುಲಿ ಮುಹೂರ್ತ ನಡೀತಿರೋ ಟೈಮಲ್ಲಿ ನಾನು ಅಲ್ಲೇ ಓಡಾಡ್ತಾ ಇದ್ದೆ ಹೊರಗಡೆನೆ, ಬಟ್ ಕಾರಿಂದ ಒಂದು ಸ್ವಲ್ಪ ಸಾಮಾನುಗಳು ತೊಗೊಂಡು ಹೋಗಬೇಕಿತ್ತು. ಸೊ ಅದಕ್ಕೆಲ್ಲ ಅಲ್ಲೇ ಓಡಾಡ್ತಾ ಇದ್ದೆ. ಇನ್ನೂ ಲೇಟ್ ಆಗುತ್ತೇನೋ ಮುಹೂರ್ತ ಮುಗಿಯಕ್ಕೆ ಅಂತ ಅಂದ್ಕೊಂಡಿದ್ವಿ, ಬಟ್ ಒಂದೇ ದಿನ ರಿಸೆಪ್ಷನ್ ಹಾಗೂ ಮುಹೂರ್ತ ಇರೋದ್ರಿಂದ ಅವ್ರು ಕರೆಕ್ಟಾಗಿ 8:30 ಧಾರೆ ಮಾಡಿಬಿಟ್ರು. ಸೊ ಆಮೇಲೆ ನಾನು ಬರೋ ಅಷ್ಟರಲ್ಲಿ ಮುಹೂರ್ತ ಮುಗ್ದೋಗಿತ್ತು, ಮಮ್ಮಿ ಕೂಡ ಧಾರೆ ಮಾಡಿ ಬರ್ತಾಯಿದ್ರು ಕೆಳಗೆ. ಸರಿ ಆಯ್ತು, ಇನ್ನೇನು ಮಾಡೋಕ್ಕಾಗುತ್ತಲ್ವಾ. ಆಮೇಲೆ ಹಾಗೆ ಸ್ವಲ್ಪ ನೋಡಿಬಿಟ್ಟು ಮುಹೂರ್ತನ ಮತ್ತು ಬ್ರೇಕ್ಫಾಸ್ಟ್ಗೆ ಅಂತ ಹೋದ್ವಿ. ಆ್ಯಂಡ್ ಬ್ರೇಕ್ಫಾಸ್ಟಲ್ಲಿ ತುಂಬ ಚೆನ್ನಾಗಿತ್ತು, ಬ್ರೇಕ್ಫಾಸ್ಟ್ ಇಡ್ಲಿ ವಡ ಸಾಂಬಾರು ಪೊಂಗಲ್ ಎಲ್ಲ ತುಂಬ ಚೆನ್ನಾಗಿತ್ತು. ಬ್ರೇಕ್ಫಾಸ್ಟ್ ಚೆನ್ನಾಗಿ ಮಾಡಿಕೊಂಡು ಅದಾದ ನಂತರ ನಾವು ಮುಹೂರ್ತ ಮಾಡೋಣ ಅಂತ ಅಂದ್ಕೊಂಡು ಹೋದ್ವಿ. ಬಿಕಾಸ್ ಹೊಟ್ಟೆ ಸಖತ್ ಹಸುವಾಗಿತ್ತು, ಬೆಳಗ್ಗೆ 5 ಗಂಟೆಗೆ ಎದ್ದಿದ್ದಲ್ವ, ಸೊ ಹೊಟ್ಟೆನೂ ತುಂಬ ಹಸುವಾಗ್ತಿತ್ತು. ಸೊ ನಾನು ಪುನೀತು ಇವಾಗ ಬ್ರೇಕ್ಫಾಸ್ಟಿಗೆ ಕೂತಿದ್ವಿ, ಮಮ್ಮಿ ಅವರೆಲ್ಲ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡಿದ್ರು. ಆ್ಯಂಡ್
ತುಂಬಾ ಜನ ನನ್ನ ಎಂಗೇಜ್ಮೆಂಟ್ ರಿಂಗ್ ಬಗ್ಗೆ ಕೇಳ್ತಾ ಇದ್ದೀರಾ. ನಾನು ಆಕ್ಚುಲಿ ನನ್ನ ರಿಂಗ್ಸ್ನೆಲ್ಲ ತೋರಿಸಿದ್ದೀನಿ ಅನ್ಕೊಂತೀನಿ, ಆ ಟೈಮಲ್ಲಿ ಎಂಗೇಜ್ಮೆಂಟ್ ರಿಂಗ್ ತೋರಿಸಿರ್ತೀನಿ. ಸೊ ನನ್ನ ಎಂಗೇಜ್ಮೆಂಟ್ ರಿಂಗ್ದು ಆ್ಯಕ್ಚುಲಿ ಮೇಲ್ಗಡೆದೊಂದು ಸ್ಟೋನ್ ಬಂದುಬಿಟ್ಟು ಅದು ಬಂದುಬಿಟ್ಟಿದೆ, ಹೊರಗಡೆ ಬಂದುಬಿಟ್ಟಿದೆ. ಸೊ ಆ ಸ್ಟೋನ್ನ ಫಿಟ್ ಮಾಡಿಸ್ಬೇಕು ಅದಿದೆ, ಬಟ್ ನಾನು ಫಿಟ್ ಮಾಡ್ಸೋಕ್ಕೆ ಟೈಮ್ ಸಾಲ್ತಿಲ್ಲ, ಸೊ ಅದಕ್ಕೆ ಆ ಎಂಗೇಜ್ಮೆಂಟ್ ರಿಂಗ್ನ ಹಾಕ್ಕೊಂಡಿಲ್ಲ. ಆ್ಯಂಡ್ ನಾನು ಹೇಗೆ ರೆಡಿ ಆಗಿದ್ದೀನಿ ಅಂತ ಕಾಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಆಯಿತಾ. ಸೊ ನಾನು ಇವಾಗ ಹಾಕೊಂಡಿರೋ ಇಯರಿಂಗ್ಸ್ ಮಾತ್ರ ಅದೊಂದು ಮಾತ್ರ ಆರ್ಟಿಫಿಷಿಯಲ್ ಹಾಕ್ಕೊಂಡಿರೋದು. ಮಿಕ್ಕಿದ್ದು ನಾನು ಇನ್ನು ಜಾಸ್ತಿ, ನಾವು ಆ್ಯಕ್ಚುಲಿ ಅಕ್ಕ ತಂಗಿರು ನೀವು ನಮ್ಮ ಫ್ಯಾಮಿಲಿಲೆಲ್ಲ ನೋಡಿದ್ರೆ ನಾವು ತುಂಬ ಆರ್ಟಿಫಿಷಿಯಲ್ ಹಾಕ್ಕೊಳ್ಳೋದಿಲ್ಲ, ತುಂಬ ಕಡಿಮೆನೇ ಹಾಕ್ಕೊಳ್ಳೋದು. ಬಿಕಾಸ್ ಇವಾಗ ಚಿನ್ನ ಒಡವೆ ಇದೆ ಅಂದಮೇಲೆ ಅದನ್ನ ಹಾಕ್ಕೋಬೇಕಲ್ವಾ, ಸುಮ್ಮನೆ ಬ್ಯಾಂಕಲ್ಲಿ ಇಡೋದಕ್ಕೆ ಅಂತ ತಗೊಂಡಿಲ್ಲ ಅಲ್ವಾ. ಸೊ ಅದಕ್ಕೇ ಜಾಸ್ತಿ ಈ ಥರ ಗೋಲ್ಡ್ನೇ ಹಾಕ್ಕೊಂಡ್ಬಿಡ್ತೀವಿ. ಇದು ಮತ್ತೆ ಆಗೇನು ಹೇಳ್ತಾ ಇದ್ದೀನಿ, ಯಾವುದೇ ಥರದ ಶೋ ಆಫ್ ಅಲ್ಲ. ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡೋದು ಅದು ಯಾವತ್ತಿದ್ರೂ ನಿಮಗೆ ರಿಟರ್ನ್ಸ್ ಬಂದೇ ಬರುತ್ತೆ. ಸೊ ಆದಷ್ಟು ಗೋಲ್ಡ್ಗೆ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಇವಾಗ ನಾನು ಮತ್ತು ಪುನೀತ್ ಕೂಡ ಧಾರೆ ಮಾಡೋಕ್ಕೆ ಅಂತ ಬಂದ್ವಿ. ಕಪಲ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದಾರಲ್ವಾ, ಸೊ ನಂಗಂತೂ ತುಂಬ ಕ್ಯೂಟಾಗಿ ಅನಿಸಿದ್ರು ರೇಖಾ ಅಂತೂ. ಮುಂದೆ ನೋಡಿ ಹೇಗಿದೆ ಊಟ? ಸೂಪರ್. ಮೇಘಲ ಹೇಗಿದೆ ಊಟ? ತುಂಬಾ ಚೆನ್ನಾಗಿದೆ, ರಾತ್ರಿನೂ ಚೆನ್ನಾಗಿತ್ತು, ಇವಾಗಲೂ ಚೆನ್ನಾಗಿತ್ತು, ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೂಡ ಚೆನ್ನಾಗಿತ್ತು. ಹೊಟ್ಟೆ ತುಂಬಾ ಊಟ ಮಾಡಿ, ನಾಚ್ಕೋಬೇಡಿ ಮೇಘಲ. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನಂದು, ನಾನು ಆಕ್ಚುಲಿ ಅವಾಗಿಂದ ತೋರ್ಸೋಕೆ ಆಗಲಿಲ್ಲ. ಇನ್ಫ್ಯಾಕ್ಟ್ ಹೇಳಬೇಕು ಅಂದ್ರೆ ನಾನು ಇವತ್ತು ಬ್ಲಾಗ್ನೇ ಕರೆಕ್ಟಾಗಿ ಮಾಡ್ತಾ ಇಲ್ಲ, ಬಟ್ ಆ ಮೂಮೆಂಟ್ಸ್ನ ಎಂಜಾಯ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಬ್ಲಾಗ್ ಕರೆಕ್ಟಾಗಿ ಮಾಡೋಕ್ಕಾಗ್ತಾ ಇಲ್ಲ. ಸೊ ನಂದು ನೋಡ್ಬೋದು ಸಿಂಬ ನಾಮಕರಣ ಡ್ರೆಸ್ ಹಾಕೊಂಡಿದ್ದಲ್ಲ, ಅದನ್ನೇ ಹಾಕೊಂಡಿದ್ದೀನಿ. ಬಿಕಾಸ್ ಅವಳು ಒಂದೆರಡು ಸತಿ ಹಾಕೋದಲ್ಲ, ಹಾಕೊಳ್ಳಲ್ಲ ಅಂತ ಹೇಳ್ಬಿಟ್ಟು. ಇಟ್ ಕ್ಲೋಸ್ ಫ್ಯಾಮಿಲಿ ಫಂಕ್ಷನ್ ಅಲ್ವಾ, ಸೊ ಅದಕ್ಕೆ ಹಾಕೊಂಡೆ. ಹೇರ್ ಸ್ಟೈಲ್ ತೋರಿಸಿ ನಿಮ್ದು. ಹೇರ್ ಸ್ಟೈಲ್ ನಾನು ಕ್ಲೀನಾಗಿ ನೋಡಿಲ್ಲ, ಇನ್ನೂ ವಿಡಿಯೋಲಿ ನಾನು ನೋಡ್ತೀನಿ ಹೇಗೆ ಬಂದಿದೆ, ಬಿಕಾಸ್ ಹಿಂದೆ ಕಾಣಲ್ಲ ನನಗೆ. ಚೆನ್ನಾಗಿ ಬಂದಿದೆ. ಹೇಳು, ಸಾಕಾಗೋಗಿದೆ, ತುಂಬಾ ಬಿಸಿಲು ಬಿಸಿಲು ಸಿಕ್ಕ. ರೀಲ್ಸ್ ಮಾಡಿದ್ವಿ, ಫೋಟೋಸ್ ತಕೊಂಡ್ವಿ, ತುಂಬಾ ರೀಲ್ಸ್ ಮಾಡಿದೀವಿ, ತುಂಬಾ ಪಿಕ್ಚರ್ಸ್ ನ ಕ್ಲಿಕ್ ಮಾಡಿಸ್ಕೊಂಡ್ವಿ. ಎಲ್ಲರ ಇದೆ ಇವಾಗ ಎಷ್ಟೊಂದು, ನಾನು ಇನ್ನು ಊಟನೂ ಮಾಡಿಲ್ಲ, ಊಟ ಮಾಡಬೇಕು. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಇವಾಗ ರಿಸೆಪ್ಷನ್ಗೆ ನಿಲ್ಸಿದ್ದಾರೆ, ಸೊ ರಿಸೆಪ್ಷನ್ಗೆ ಹೋಗ್ತಾ ಇದ್ದೀವಿ. ಇಷ್ಟೊತ್ತಂಗೆ ಇಲ್ಲಿ ರೀಲ್ಸ್ ಮಾಡ್ತಾ ಇದ್ವಿ, ಸೊ ಒಂದು ರಿಸೆಪ್ಷನ್ಗೆ ಹೋಗೋಣ. ಆ್ಯಂಡ್ ಈ ಒಂದು ಬ್ಲಾಗ್ನ ಎಡಿಟ್ ಮಾಡ್ತಾ ಮಾಡ್ತಾ ನನಗೆ ಗೊತ್ತಾಗ್ತಿದೆ, ನಾನು ಲಚ್ಚು ಜೊತೆ ಕೂಡ ವೀಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ. ನಮ್ಮ ಅತ್ತೆ ಮಾವನ ಜೊತೆ, ಲಚ್ಚು ಅವ್ರ ಅತ್ತೆ ಮಾವ ಎಲ್ಲರೂ ಬಂದಿದ್ದರು, ಸೊ ಅವ್ರ ಜೊತೆ ಯಾರ ಜೊತೆನೂ ವೀಡಿಯೋ ಕ್ಲಿಪ್ಪಿಂಗ್ಸೇ ತೊಗೊಳ್ಳಿಲ್ಲ ಅಂತ. ನಾನು ಏನು ಮಾಡ್ತಾ ಇದ್ದೆ, ಏನು ಬ್ಲಾಗ್ ಮಾಡ್ತಾ ಇದೆ ಅಂತ ನನಗೆ ಗೊತ್ತಿಲ್ಲ, ಬಟ್ ಸಾರಿ, ಎಕ್ಸ್ಟ್ರೀಮ್ಲಿ ಸಾರಿ ಅಂತ ಹೇಳ್ತೀನಿ ಅದಕ್ಕೆ ಅಂತೂ. ಸೊ ನಾವು ಹೊರಗಡೆ ನಿಂತ್ಕೊಂಡು ರೀಲ್ಸ್ ಎಲ್ಲ ಮಾಡಿಸ್ಕೊಂಡು ಫೋಟೋಸ್ ಎಲ್ಲ ತೆಗೆಸ್ಕೊಳ್ಳೋ ಆ ಒಂದು ಟೈಮಲ್ಲೇ ಇಲ್ಲಿ ರಿಸೆಪ್ಷನ್ಗೆ ಕೂಡ ನಿಲ್ಲಿಸಿದ್ರು. ಹುಡುಗ ಹುಡುಗಿ ಕಂಪ್ಲೀಟಾಗಿ ರೆಡಿಯಾಗಿ ಬಂದು ರಿಸೆಪ್ಷನ್ಗೆ ನಿಂತಿದ್ರು. ಅಲ್ಲಿ ತನಕನೂ ನಾವು ಬರೀ ರೀಲ್ಸು ಅದು ಇದನ್ನೇ ಮಾಡ್ಕೊಂಡಿದ್ವಿ, ಅದಕ್ಕೇ ಪ್ರಾಬ್ಲಿ ಪ್ರಾಪರಾಗಿ ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಇದು ಬಂದು ಫುಲ್ ಕಂಪ್ಲೀಟಾಗಿ ನೋಡ್ಬೋದು, ನಿಕಿ ಅಣ್ಣನ ಫ್ರೆಂಡ್ಸ್ ಅವ್ರ ವೈಫ್ಸ್ ಆ ಥರ ಎಲ್ಲ ಫುಲ್ ಒಂದು ಫುಲ್ ಗ್ಯಾಂಗೇ ಇದೆ. ಸೊ ಅವ್ರ ಪಿಕ್ಚರ್ಸ್ ಕ್ಲಿಕ್ ಮಾಡ್ಸ್ಕೊತಾ ಇದ್ರು, ನಾವಿನ್ನೂ ಹೋಗಿರಲಿಲ್ಲ ಸ್ಟೇಜ್ ಮೇಲೆ, ಬಿಕಾಸ್ ಒಬ್ಬರು ಒಬ್ಬೊಬ್ಬರು ಒಂದೊಂದು ಕಡೆ ಇದ್ರು. ಆ್ಯಂಡ್ ಗೊರವನಹಳ್ಳಿ ತುಂಬ ಹತ್ರನೇ ಇರೋದ್ರಿಂದ ನಮ್ಮ ಅತ್ತೆ ಅವರೆಲ್ಲ ಬಂದಿದ್ರಲ್ಲ, ಸೊ ಅವ್ರನ್ನ ಪುನೀತ್ ದೇವಸ್ಥಾನಕ್ಕೆ ಅಂತ ಕರ್ಕೊಂಡು ಹೋಗಿದ್ರು. ಆ್ಯಂಡ್ ನನಗೆ ಇವಾಗ ಬ್ಲಾಗ್ ಎಡಿಟ್ ಮಾಡಬೇಕಾದ್ರೆ ನೆನಪಾಗ್ತಿದೆ, ನಾನು ನಮ್ಮ ಅತ್ತೆಯವ್ರ ಜೊತೆನೂ ಕೂಡ ಇನ್ನೂ ಬ್ಲಾಗ್ ಮಾಡ್ಕೊಳೋಕ್ಕೆ ಆಗಿಲ್ಲ ಅಂತ. ಆ್ಯಂಡ್ ಇದು ಬಂದು ರಿಸೆಪ್ಷನ್ಗೆ ಅಲ್ಲಿ ನಿಂತಿದ್ವಿ. ಸೊ ಎಸ್, ಇದು ಬಂದು ನಮ್ಮ ಕಂಪ್ಲೀಟ್ ಫ್ಯಾಮಿಲಿ. ಓಕೆ ಫ್ರೆಂಡ್ಸ್, ಇದಷ್ಟು ಬಂದು ಇವತ್ತಿನ ವ್ಲಾಗ್. ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ. ಐ ನೋ ಸ್ವಲ್ಪ ಕಡಿಮೆ ವ್ಲಾಗ್ ಮಾಡಿದ್ದೀನಿ, ತುಂಬ ಜಾಸ್ತಿ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಅದರಿಂದ. ಸೊ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಬಟ್ ನೀವು ಈ ವ್ಲಾಗ್ನ ಎಂಜಾಯ್ ಮಾಡಿದರೆ ಒಂದು ಪುಟ್ಟ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ, ಬಿಕಾಸ್